ನ್ಯೂಸ್ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ರಾಜಕಾಲುವೆ ಕಟ್ಟಡ ಕುಸಿತಗೊಂಡಿದೆ. ಬೆಂಗಳೂರಿನಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ರಾಜಕಾಲುವೆ ಕಟ್ಟಡ ಕುಸಿತಗೊಂಡಿದೆ. ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕುಂಬಾರಗುಂಡಿ ಕಾಲೋನಿ ನಿವಾಸಿಗಳು ಇದರಿಂದ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ವಾರ್ಡ್ ನಂಬರ್ 119ರಲ್ಲಿನ ರಾಜಕಾಲುವೆ ಕಟ್ಟಡ ಕುಸಿತಗೊಂಡಿದೆ. ಮನೆಗಳಿಗೆ ರಾಜಕಾಲುವೆಯ ನೀರು ನುಗ್ಗೀಗ ಅವಾಂತರವಾಗಿದೆ. ಮನೆಯೊಳಗೆ ಅಪಾರ ನೀರು ನುಗ್ಗಿದ ಪರಿಣಾಮ ಜನರು ಹೈರಾಣವಾಗಿದ್ದಾರೆ. ಮ್ಯಾನ್ ಹೋಲ್ಗಳಿಂದಲೂ ಅಪಾರ ಪ್ರಮಾಣದಲ್ಲಿ ನೀರು ಹರಿವು ಉಂಟಾಗಿದೆ. ಇಷ್ಟಾದರೂ ಸ್ಥಳಕ್ಕೆ ಭಾರತದ ಸ್ಥಳೀಯ ಕಾರ್ಪೊರೇಟರ್ ಪ್ರತಿಭಾ ಹಾಗೂ ಅಧಿಕಾರಿಗಳ ವಿರುದ್ಧ ಈಗ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮ್ಯಾನ್ ಹೋಲ್ಗಳಿಂದಲೂ ಅಪಾರ ಪ್ರಮಾಣದಲ್ಲಿ ನೀರು ಹರಿವು ಉಂಟಾಗ್ತಾ ಇದೆ. ಸೊ ಇದರಿಂದ ಮನೆಯೊಳಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಸ್ಥಳೀಯರು ಅಲ್ಲಿ ಈಗ ಹೈರಾಣಾಗಿದ್ದಾರೆ, ಸಾಕಷ್ಟು ಪರದಾಟವನ್ನು ಪಡೆದಿದ್ದಾರೆ. ಇನ್ನು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಇನ್ನು ಬೆಂಗಳೂರಿನಲ್ಲಿ ಭಾರಿ ಮಳೆ ಸುರಿತಾ ಇದೆ. ಸೊ ಇದರಿಂದ ಈಗ ರಾಜಕಾಲುವೆಯ ಕಟ್ಟಡ ಕುಸಿತಗೊಂಡಿದೆ. ಸೊ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ? ಸೌಮ್ಯ, ಈಗಾಗಲೇ ಕುಂಬಾರಗುಂಡಿಯ ಸ್ಥಳೀಯ ಅಲ್ಲೇನು ನಿವಾಸಿಗಳಿದ್ದಾರೆ ಅವರ ಒಂದು ಮನಸ್ಸಲ್ಲಿ ಸಾಕಷ್ಟು ಆತಂಕ ಕೂಡ ಉಂಟಾಗಿರುವಂತದ್ದು. ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ರಾಜಕಾಲುವೆ ಇದೆ, ಅದೇನು ಆ ರಾಜಕಾಲುವೆ ಗೋಡೆ ಕುಸಿತಗೊಂಡಿರುವುದರಿಂದ ಅಲ್ಲಿನ ಪಕ್ಕದ ಏನೋ ಮನೆಗಳಿಗೆ ಅಪಾರವಾದ ನೀರು ನುಗ್ಗಿರುವಂತದ್ದು. ಹಿಂದೆ ಕೂಡ ಇದೇ ಗೋಡೆ ಕೂಡ ಕುಸಿತಗೊಂಡಿತ್ತು. ಆದ್ರೆ ಇದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ ಏನು ಪ್ರತಿಭಾ ಅವರು ಮುಂದಾಗಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಬೇಜವಾಬ್ದಾರಿಯನ್ನು ಪ್ರದರ್ಶನ ಮಾಡಿದ್ರು. ಸೊ ಆ ಒಂದು ಬೇಜವಾಬ್ದಾರಿಯಿಂದ ಇವತ್ತು ಅಲ್ಲಿನ ಸ್ಥಳೀಯರು ಒಂದಿಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಈಗಾಗ್ಲೇ ಅಲ್ಲಿ ಅಪಾರ ಪ್ರಮಾಣದ ನೀರು ಮನೆಗಳಿಗೆ ನುಗ್ಗಿರುವುದರಿಂದ ಆ ನೀರನ್ನ ಮತ್ತೆ ಹೊರಗಡೆ ಏನು ಬಿಸಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಒಳಗೆ ಇರುವಂತಹ ನೀರನ್ನ ಹೊರಗಡೆ ಏನು ಎತ್ತಾಕುವಂತಹ ಸಾಕಷ್ಟು ಹರಸಾಹಸವನ್ನ ಅಲ್ಲಿನ ಸ್ಥಳೀಯರು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಅದು ಅಲ್ಲಿ ಒಂದು ಚಿಕ್ಕದಾದ ರಸ್ತೆಗಳು ಇರೋದ್ರಿಂದ ಸಂಚಾರಕ್ಕೂ ಕೂಡ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಸ್ಥಳೀಯರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಅಲ್ಲಿಯ ಪಕ್ಕದಲ್ಲಿರುವಂತಹ ಮ್ಯಾನ್ ಹೋಲ್ಗಳು ಕೂಡ ಈಗಾಗ್ಲೇ ಅಲ್ಲಿ ಒಡೆದು ಹೋಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಪಾರವಾದ ನೀರು ಏನು ಮನೆಗಳಿಗೆ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಒಂದಿಷ್ಟು ಅಂಗನವಾಡಿ ಶಾಲೆಗಳು ಕೂಡ ಇದೆ, ಅದರೊಳಗೂ ಕೂಡ ನುಗ್ಗಿವೆ ಅನ್ನುವಂತಹ ಆರೋಪಗಳು ಕೂಡ ಅಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಪದೇ ಪದೇ ಇಂತಹ ಏನು ಸಮಸ್ಯೆಗಳು ಆ ಒಂದು ಭಾಗದಲ್ಲಿ ಕಾಣ್ತಾ ಇದ್ರು ಕೂಡ ಅಲ್ಲಿನ ಕಾರ್ಪೊರೇಟರ್ ಪ್ರತಿಭಾ ಅವರು ಮಾತ್ರ ಆ ಒಂದು ಸಮಸ್ಯೆಗೆ ಫುಲ್ ಸ್ಟಾಪ್ ಹಾಕೋಕೆ ಪ್ರಯತ್ನ ಮಾಡ್ಲಿಲ್ಲ ಅನ್ನುವಂತಹ ಒಂದಿಷ್ಟು ಆಕ್ರೋಶವನ್ನ ಕೂಡ ಅಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಸೌಮ್ಯ, ಓಕೆ, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಬೆಂಗಳೂರಿನಲ್ಲಿ ಭಾರಿ ಮಳೆ ಬರ್ತಾ ಇರೋದ್ರಿಂದ ಈಗ ಕುಂಬಾರಗುಂಡಿ ಬಳಿಯಲ್ಲಿ ರಾಜಕಾಲುವೆಯ ಕಟ್ಟಡ ಕುಸಿತಗೊಂಡಿದೆ. ಹೀಗಾಗಿ ಕುಂಬಾರಗುಂಡಿ ಕಾಲೋನಿ ನಿವಾಸಿಗಳು ಈಗ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ, ಪರದಾಟ ಪಡ್ತಾ ಇದ್ದಾರೆ. ವಾರ್ಡ್ ನಂಬರ್ 119ರಲ್ಲಿನ ರಾಜಕಾಲುವೆಯ ಕಟ್ಟಡ ಕುಸಿತಗೊಂಡಿದೆ. ಹೀಗಾಗಿ ಮನೆಗಳಿಗೆ ಈಗ ರಾಜಕಾಲುವೆಯ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಇಷ್ಟಾದ್ರೂ ಕೂಡ ಸ್ಥಳಕ್ಕೆ ಕಾರ್ಪೊರೇಟರ್ ಪ್ರತಿಭಾ ಹಾಗೂ ಅಧಿಕಾರಿಗಳು ಬಂದಿಲ್ಲ ಅಂತ ಈಗ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.